ಧಾರವಾಡ ಜಿಲ್ಲೆಯ ರೈತ ಕೃಷಿ ಸಲಕರಣೆಗಳ ಸಂಶೋಧನೆ ವಿಜ್ಞಾನಿ ಹಾಗೂ ನಡಕಟ್ಟಿ ಕೂರ್ಗಿಯಿಂದಲೇ ಪ್ರಸಿದ್ಧಿಯಾದ ಅಬ್ದುಲ್ ಕಾದರ್ ನಡಕಟ್ಟಿ ಇವರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹೀಗಾಗಿ ಕಳೆದ 2 ದಿನಗಳಿಂದ ನಡಕಟ್ಟಿನ ಅವರು ವಿಶ್ವ ಶಾಂತಿ ಫಾರ್ಮ್ ಹೌಸ್ಗೆ ರಾಜಕೀಯ ದುರಿನರು ಸಂಘ ಸಂಸ್ಥೆಗಳ ಮುಖಂಡರುಗಳು ರಾಜಕೀಯ ಮುಖಂಡರು ವಿವಿಧ ಮುಖಂಡರುಗಳು ಆಗಮಿಸಿ ಅಬ್ದುಲ್ ಕಾದರ್ ನಡಕಟ್ಟಿನ ಅವರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡುವ ಮೂಲಕ ಸತ್ಕರಿಸುತ್ತಿದ್ದಾರೆ ಈಗಾಗಲೇ ಜೀವಮಾನದ ಶ್ರೇಷ್ಠ ಪ್ರಶಸ್ತಿಯನ್ನು ಹಾಗೂ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಇನ್ನೂ 10 ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವ ನಡಕಟ್ಟಿನ ಅವರಿಗೆ ಈಗ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಬಂದಿದ್ದು ಬಂದಿದೆ ಕಾಂಗ್ರೆಸ್ ಮುಖಂಡರಾದ ಮಾಜಿ ಸಚಿವ ಕೆಎನ್ ಗಡ್ಡಿ ಮಾಜಿ ಶಾಸಕ ಎನ್ಎಚ್ ಕೋನ್ ರೆಡ್ಡಿ ಕಾಂಗ್ರೆಸ್ ಪಕ್ಷದ ಹಾಗೂ ವಿವಿಧ ಪಕ್ಷಗಳ ಮುಖಂಡರು ನಡಕಟ್ಟಿನವರು ವಿಶ್ವಶಾಂತಿ ಫಾರ್ಮ್ ಹೌಸ್ಗೆ ಆಗಮಿಸಿ ಅವರನ್ನು ಸನ್ಮಾನಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ಪಿಂಜಾರ ನದಾಫ್ ಮನ್ಸೂರಿ ಸಂಘಗಳ ಮಹಾಮಂಡಳದ ವತಿಯಿಂದ ಹಾಗೂ ತಾಲೂಕು ಪತ್ರಿಕಾ ಮಾಧ್ಯಮದ ಸಂಘದಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಎಸ್9 ನೊಂದಿಗೆ ಮಾತನಾಡಿದ ಪದ್ಮಶ್ರೀ ಪ್ರಶಸ್ತಿ ಭಾಜನರಾದ ಅಬ್ದುಲ್ ಕಾದರ್ ನಡಕಟ್ಟಿನ ಈ ಪ್ರಶಸ್ತಿಯು ಈ ನಾಡಿನ ಎಲ್ಲ ರೈತ ವರ್ಗಕ್ಕೆ ಮತ್ತು ಜಿಲ್ಲೆಯ ತಾಲೂಕಿನ ಜನತೆಗೆ ಸಂದ ಗೌರವ ಎಂದು ಹೇಳಿದರು ಸರ್ ಇದು ಕೇಂದ್ರ ಸರ್ಕಾರ ನಿಮ್ಮನ್ನು ಗುರುತಿಸಿ ಇನ್ನೇನು ಇವನ್ ಮಾಡಿತ್ತಲ್ಲ ಇದು ಎಷ್ಟು ತಿಂಗಳಿಂದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂದ್ರೆ ಸಡನ್ ಆಗಿ ನಿಮ್ಮನ್ನು ಇವತ್ತು ಬಂದು ನಾವು ಗುರುತಿಸಿ ಪ್ರಶಸ್ತಿ ಘೋಷಣೆ ಮಾಡ್ತೇವೆ ಮುಂಚಿತವಾಗಿನೂ ಇದು ಸ್ಟಾರ್ಟ್ ಇರ್ತದಲ್ಲ ಎಲ್ಲರೂ ಗುರುತಿಸಿ ನಮ್ಮ ಗಡ್ಡಿ ಸಾಹೇಬ್ ಅಂತವರು ಆಮೇಲೆ ಬೊಮ್ಮೈ ಸಾಹೇಬರು ಆಮೇಲೆ ನಮ್ಮ ದೇವೇಗೌಡರು ಇವರೆಲ್ಲ ದೊಡ್ಡ ಆಮೇಲೆ ನಮ್ಮ ಕೃಷಿ ಇಲಾಖೆ ಒಳಗೆ ಕೃಷಿ ಸಚಿವರು ಇವರೆಲ್ಲ ಇದನ್ನೆಲ್ಲ ನೋಡ್ಕೊಂಡು ಹೋಗಿದ್ದರು ಎಚ್ ಕೆ ಪಾಟೀಲ್ರು ಮೊರಟ್ಟಿಯವರು ಮೊನ್ನೆಲ್ಲ ನಾವು ಉದ್ಘಾಟನೆ ನಮ್ಮ ಸಿನಿಮಾ ಉದ್ಘಾಟನೆ ಮಾಡಿದಾಗ ನೋಡಿಕೊಂಡು ಭಾಳ ಸಂತೋಷಪಟ್ಟಿರೋದು ಇದು 4 ಜನರಿಗೆ ಮುಟ್ಟಬೇಕಾದ್ರೆ ಈ ವ್ಯಕ್ತಿಗೆ ಒಂದು ಒಳ್ಳೆ ಇದನ್ನು ಕೊಡಬೇಕಂತ ಬೊಮ್ಮೆವರೆಗೂ ಮೆಸೇಜ್ ಕೊಟ್ಟರು ನನ್ನ ಮಟ್ಟಿಗೆ ಹೀಗಾಗಿ ಅದು ಸರ್ಕಾರ ರಾಜ್ಯ ಸರ್ಕಾರದಿಂದ ಶಿಫಾರಸು ಮಾಡಲಾಗಿ ಅದನ್ನು ಆಯ್ಕೆ ಒಳಗೆ ಅಲ್ಲಿ ಅವರು ತಜ್ಞರು ಈ ಮನುಷ್ಯ 40 ವರ್ಷದಿಂದ ಇದರೊಳಗೆ ಪರಿಶ್ರಮ ಪಟ್ಟರು ಇವತ್ತು ಈ ಊರಿಗಿನ ಲಕ್ಷಾಂತರ ಜನರು ಒಳ್ಳೆಯದನ್ನು ಒಳ್ಳೆಯ ಫಾಯ್ದೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಮನಗಂಡು ಒಬ್ಬ ರೈತನಿಗೆ ಒಂದು ನಮ್ಮ ದೇಶದ ಉತ್ಕೃಷ್ಟ ಪ್ರಶಸ್ತಿ ಪದ್ಮಶ್ರೀ ಪ್ರಸಿದ್ಧ ಕೊಟ್ಟಿದ್ದು ನನಗಷ್ಟೇ ಅಲ್ಲ ನನ್ನ ರೈತ ಸಮುದಾಯಕ್ಕೂ ಕೊಟ್ಟದ್ದು ಅಂತ ನನ್ನ ಭಾವನೆ ಆಮೇಲೆ ಈ ರೈತ ಒಂದು ರೈತರಿಗಾಗಿ ಏನು ಒಂದು ಈ ಪ್ರಶಸ್ತಿಯನ್ನು ನೀಡ್ಯಾರ ನನಗೆ ಎಷ್ಟು ಸಂತೋಷ ಆಗಿದೆ ಅಂದರೆ ಆ ಮರುಭೂಮಿಯಲ್ಲಿ ನೀರು ಇಲ್ಲದ ಅಲ್ಲಿ ಜಾಗದಲ್ಲಿ ಒಂದು ಅಮೃತ ಕೊಟ್ಟಷ್ಟು ಆನಂದ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಕೆಎನ್ ಗಡ್ಡಿ ಮಾತನಾಡಿ ತಮ್ಮ ಸಂಶೋಧನೆಯ ಮೂಲಕ ರೈತರಿಗೆ ಸಾಕಷ್ಟು ಅನುಕೂಲ ಮಾಡುವುದರ ಜೊತೆಗೆ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ವ್ಯವಸಾಯ ಮಾಡಲು ಅನುಕೂಲ ಮಾಡಿಕೊಟ್ಟು ಅಬ್ದುಲ್ ಕಾದರ್ ನಡಕಟ್ಟಿನ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರೆತಿರುವುದು ಸಂತಸದ ಸಂಗತಿಯಾಗಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರದಿಂದ ಆಯ್ಕೆಯಾದಂಥ ಹಾಜಿ ಕಾದರ್ ಸಾಹೇಬರು ನಡಕಟ್ಟಿನ ಹಾಗೂ ಮಾಜಿ ಸಚಿವರಾದಂಥ ಸನ್ಮಾನ್ ಶ್ರೀ ರೆಡ್ಡಿ ಸಾಹೇಬ್ರವರೇ ಹಾಗೂ ಗುರುನಾಯ್ಕರವರೇ ಮಾಜಿ ಪುರುಷ ಉಪಾಧ್ಯಕ್ಷರೇ ಹಾಗೂ ಸನ್ಮಾನ್ಯ ಹಾಜಿ ಸಾಹೇಬ್ರು ನಮ್ಮ ತಮ್ಮನ ಗೆಳೆಯರು ಇವರು ಬಾಲ್ಯದಾಗಿಂದ ನಮ್ಮ ಮನೆಗೆ ಬರ್ತಿದ್ರು ಅಗ್ರಿ 1ನೇ 2ನೇತಾಗಿಂದ ನಮ್ಮ ಚಂದ್ರಣ್ಣ ಕೂಡ ಕಾಯಂ ಪ್ರತಿ ನಿಮಿಷ ನೋಡಿಲ್ಲ ಬಾಲ್ದಾಗ ಒಂದು 2 ಸರ್ತಿ ನೋಡಿಲ್ಲ ಸ್ವಭಾವ ನೋಡಿದ್ರೆ ಭಾರಿ ಮೃದು ಅವಾಗಲಿಂದ ಹೋರಾಟ ಮಾಡುವಂಥ ಶಕ್ತಿ ಅವರು ಮೊದಲಾಗಿಂದ ಒಳಮೂಡಿತ್ತದೆ ರಕ್ತಗತ ಬದಲಾವಣೆ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ 1958 ಇಸ್ವಿಯೊಳಗೆ ಸನ್ಮಾನ್ಯ ಇಮಾಮ್ ಸಾಹೇಬರು ಇಮಾಮ್ ಸಾಹೇಬರು ಶಿಷ್ಯರು ನಾವು ಇಲ್ಲಿ ಬರ್ಕೇರಿ ಕಾಯಂ ನಾವು ಎಲ್ಲ ಒಂದು ಕಡೆ ಮಾಡ್ತಿದ್ವಿ ಆವಾಗ ಈ ಊಟಿ ಹಾರಿಸೋ ಸಲುವಾಗಿ ಒಂದು ದೊಡ್ಡ ಒಂದು ನೀಬಾ ಅಂತೇಳಿ ಉದ್ದಿಗೆ ನೈ ಬಿಡೋದು ಹಗಲರ ಜಕ್ಕಿ ಹಿಂಗೆ ಇದಕ್ಕೊಂದು ಐಡಿಯಾ ಮಾಡ್ತೀನಿ ತಡೆ ಅಂತ ತಿಳ್ಕೊಂಡು ಹೇಳಿ ಅವಾಗ ಬರೀ ಚೆಕ್ ಇಡ್ದು ನಮ್ಮ ಊರಾಗ ಅವಾಗ ಟೈರ್ ಗಾಡಿ ತಯಾರು ಮಾಡಿದವರು ನಮ್ಮ ಈ ಭಾಗದೊಳಗೆ ಸನ್ಮಾನ್ಯ ಇವ್ರ ತಂದೆಯವರು ಅಂತ ನಡ್ಕಟ್ಟು ನಿಮ್ಮ ಸಾಗರ ಅಂತ ನಾನು 50 ಕೈ ಎತ್ತಿರ್ತೀನಿ ಟೈರ್ ಗಾಡಿ ಆವಾಗ ಬಂದಿದ್ದು 1958 ಇಸ್ವಾಗ ಟೈರ್ ಗಾಡಿ ಎತ್ತಿನ ಹುಡುಗ ತಯಾರು ಮಾಡಿದಂಥ ಮಾಸ್ಟರ್ ಅಂದ್ರೆ ನಮ್ಮ ಯಜಮಾನರಾದಂಥ ಇಮಾಮ್ ಸಾಹೇಬ್ ನಡ್ಕಟ್ಟಿನವ್ರು ಆವಾಗ ಹೋರಾಟದ ಭಾವನೆ ಅವ್ರದ್ದು ಆ ಮರ ಎಷ್ಟು ಕಷ್ಟಬಿಟ್ಟಾನಂದ್ರೆ ಇವ್ರಿಗೊಂದು ನನಗೆ ಜೀವಿ ಗುಂಡಪ್ಪನವ್ರದ್ದೊಂದು ಇದು ನೆನಪಾಗುತ್ತೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು
ಎಲ್ಲಾಗೂ ಕಷ್ಟಗಳ ಬಳಿ ಸುರಿಯೇ ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಗೆ ಎಲ್ಲರಿಗೂ ಒಂದಾಗೂ ಮಂಕುತಿಮ್ಮ ಎಷ್ಟು ಕಷ್ಟ ಬಂದು ಅವರಿಗೆ ಎಷ್ಟು ತೊಂದರೆ ಬಂತು ಅದು ಆ ದೇವರಿಗೆ ಗೊತ್ತು ಅವರು ಅದನ್ನು ಜಯಿಸಿ ಈ ಮಟ್ಟಕ್ಕೆ ಬಂದಾರ ಅಂತ ತಿಳ್ಕೊಂಡು ಹೇಳಿದ್ರೆ ಅವ್ರದ್ದು ದೊಡ್ಡ ಭಾಗ್ಯ ಅವರು ಹುಟ್ಟಿ ಇಮಾಮ್ ಸಾಹಬ್ ಹುಟ್ಟಾಗ ಮತ್ತೊಂದು ಹುಟ್ಟಿ ಬಂದಾಗ ಅಂತ ತಿಳ್ಕೊಂಡು ನನಗೆ ಇವತ್ತಿಗೂ ಅನ್ಸಾಗುತ್ತಿತ್ತು ನನಗೆ ಆ ಪುಣ್ಯಕ್ಕೆ ಭಾರಿ ಕಷ್ಟಪಟ್ಟರ ಈಗ ಇದು ಪ್ರಶಸ್ತಿ ಬಂತು ದೊಡ್ಡ ಒಂದು ಸಾಮ್ರಾಜ್ಯನ ತಯಾರು ಮಾಡಿದ್ರು ಇದು ಬೇರೆ ದೇವರು ಅದಕ್ಕೆ ತರುವನ್ನು ಅಲ್ಲಾಡಿಸಿ ನೋಡುವೆ ನೀನು ಮನವನ್ನು ಎಲ್ಲ ನೀ ಕಷ್ಟ ಕೊಟ್ಟು ನೋಡ್ತಿದ್ದಿ ಆದರೆ ಅದನ್ನು ಎದುರಿಸುವಂಥ ಧೈರ್ಯ ಕೊಡು ಅಂತ ಹೇಳ ಅವರು ಆ ಕಷ್ಟ ಎದುರಿಸುವಂಥ ಧೈರ್ಯ ಕೊಡು ನನಗಂತ ಹೇಳಿದಂಥ ಪುಣ್ಯಾತ್ಮ ನಮ್ಮ ಹಾಯಸ ಅವ್ರು ನಡ್ಕಟ್ಟಿನವ್ರು ಅದಕ್ಕೆ ಅವರು ಒಕ್ಕಲ್ತನಗಳು ಭಾರಿ ಪರಿಗಣಿತರು ಮೊದಲಾಗಿಂದ ಒಂದು ಹಬ್ಸಿಂಗ ಅವಾಗಿನ ಹಬ್ಸಿಂಗ ಸುಗ್ಗಿ ಒಕ್ಕದು ಮಾಡ್ರಿ ಅವಾಗ ಈಗಿನ ಮೆಣಸಿನಕಾಯಿ ಫಸ್ಟ್ ಅದೊಂದು ಹೇಳ್ಬೇಕಂದೆ ಮೆಣಸಿನಕಾಯಿ ಊರಿಗೆ ಹಚ್ಚಾಕ ತಂದವರು ತಂದೆಯವರು 1953 ಒಳಗೆ ಇದು ಊರಂತಕ್ಕೆ ಇಲ್ಲಿಂದ ಮಸಾರಿ ಇತ್ತು ಇಲ್ಲಿಂದ 6 ಎಕರೆ ಮಸಾರಿ ಇದೆ ಇಲ್ಲಿಂದ ಅಚ್ಚಕಡೆ ಎರಿ ಭೂಮಿ ಈ ಮಸಾರಿಗೆ ಕುಂದಗೋಳ ತಾಲೂಕಿನ ಯಾರೋ ಪುಣ್ಯಾತ್ಮರ ಅಗಿ ತೊಗೊಂಬಂದು 6 ಎಕರೆ ಸಂಪೂರ್ಣ ಹಚ್ಚಿ ವ್ಯವಸ್ಥೆ ಮಾಡಿದವರು ನಮ್ಮ ಈ ಊರ ನಾನು ಫಸ್ಟ್ ಮೆಣಸಿನಿಗೆ ಹಚ್ಚಾಕ ತಂದವರು ಇಮಾಮ್ ಸಾಹೇಬ್ರು ನಡ್ಕಟ್ಟಿನ ಇದು 1953-54 ಸುದ್ದಿನ ಹೇಳಿ ಬಂದು ಬೇಡ ಇಂಥ ಕೃಷಿ ಇದ್ರೊಳಗನ ಅವರು ಒಂದು ತೇಲಿ ಮುಳುಗಲಿ ಅಥವಾ ಕೃಷಿಯೊಳಗೆ ಉತ್ಪನ್ನ ಬರಲಿ ಬರದೇ ಇರಲಿ ಒಂದು ಹೋರಾಟ ಅನ್ನುವಂಥ ಆಯ್ತು ಅದು ಅವ್ರನ್ನ ಈ ಮಟ್ಟಕ್ಕೆ ತಂದು ರಾಷ್ಟ್ರ ಮಟ್ಟಕ್ಕೆ ತಂದು ಎಲ್ಲರೂ ಹೊಳುವಂಥ ಪ್ರಶಸ್ತಿ ಬಂದು ಆ ಮಟ್ಟಕ್ಕೆ ಇವ್ರನ್ನ ದೇವ್ರು ಒಳ್ಳೇದು ಮಾಡ ಅಂತ ತಿಳ್ಕೊಂಡು ಹೇಳಿ ನಿಮ್ಮೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಇದೇ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಅಲ್ಲದೆ ಈ ಸಂದರ್ಭದಲ್ಲಿ ಶಿವನ ಬಾಳುಹುಚಿ ಮತ್ತು ಕರ್ನಾಟಕ ಪಿಂಜಾರ್ ನದಾಫ್ ಮನ್ಸೂರಿ ಸಂಘಗಳ ಮಹಾಮಂಡಲದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಖಾದರ್ ನದಾಫ್ S9 ಈ ಮಾಧ್ಯಮದ ಮೂಲಕ ಮಾತನಾಡಿ ಅಬ್ದುಲ್ ಖಾದರ್ ನಡ್ಕಟ್ಟಿನ ಅವರಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಶಂಕರ ನಾಪುರಿ ದಾವಲ್ ಸಾಬ್ ದರ್ವಾನ್ ಹುಸೇನ್ ಬೆಟಗೇರಿ ಇಮಾಮ್ ಸಾಬ್ ದರ್ವಾನ್ ಕರಿವಾಳಪ್ಪ ಕಿಲಾರಿ ಅಶೋಕ ಕೊಗ್ಗಿ ಎವಿ ಶೆಟ್ಟರ್ ನಬಿ ಸಾಬ್ ನದಾಫ್ ಇಂದು ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಇರಪ್ಪ ಗುರುಕಾರ್ S9 TV ಎನ್ನಿಗೇರಿ